ಜನತೆಗೆ ಮುಳುವಾಗುತ್ತಾ ಕಾಂಗ್ರೆಸ್ ಆಡಿಯೋ ಅಸ್ತ್ರ. ಆಡಿಯೋವನ್ನ ಸಾಕ್ಷ್ಯವಾಗಿ ಪರಿಗಣಿಸಲು ಸುಪ್ರೀಂ ಕೋರ್ಟ್ ಈಗ ಸಮ್ಮತಿ ಸೂಚಿಸಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲೊಂದು ಕಡೆ ಸರ್ಕಾರಕ್ಕೆ ಮತ್ತು ಅನರ್ಹರಿಗೆ ಒಂದು ರೀತಿ ಡವಡವ ಶುರುವಾಗಿರುವಂಥದ್ದು. ಸಾಕ್ಷ್ಯವಾಗಿ ಪರಿಗಣಿಸುವುದಕ್ಕೆ ನ್ಯಾಯಮೂರ್ತಿ ರಮಣ ನೇತೃತ್ವದ ಪೀಠ ಈಗಾಗಲೇ ಸಮ್ಮತಿಯನ್ನು ಸೂಚಿಸಿದೆ. ಮುಖ್ಯ ನ್ಯಾಯಮೂರ್ತಿಗಳ ಜೊತೆಗೆ ಸಮಾಲೋಚಿಸಿದ ಬಳಿಕ ನಾಳೆನೆ ಈ ಕುರಿತ ವಿಚಾರಣೆ ನಡೆಸುವುದರ ಬಗ್ಗೆ ಕೂಡ ತೀರ್ಮಾನ ಮಾಡ್ತೀವಿ ಅಂತೇಳಿ ಅವರು ಈಗ ಒಂದು ಭರವಸೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಸರ್ಕಾರಕ್ಕೆ ಮತ್ತು ಅನರ್ಹರಿಗೆ ಒಂದು ರೀತಿ ಆತಂಕ ಹೆಚ್ಚಾಗ್ತಾ ಇದೆ. ಯಡಿಯೂರಪ್ಪ ಅವರು ಮಾತನಾಡಿದ್ರಂತ ಹೇಳಾಗ್ತಾ ಇರುವಂಥ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷ್ಯವಾಗಿ ಇದನ್ನು ಪರಿಗಣಿಸಬೇಕು ಅಂತೇಳಿ ಕಾಂಗ್ರೆಸ್ ಮನವಿಯನ್ನು ಮಾಡಿತ್ತು ಸುಪ್ರೀಂ ಕೋರ್ಟ್ನಲ್ಲಿ. ಇದಕ್ಕೆ ಈಗ ನ್ಯಾಯಮೂರ್ತಿಗಳು ಕೂಡ ಸಮ್ಮತಿಯನ್ನು ಸೂಚಿಸಿದ್ದಾರೆ. ನ್ಯಾಯಮೂರ್ತಿ ರಮಣ ನೇತೃತ್ವದ ಪೀಠದಲ್ಲಿ ಕಾಂಗ್ರೆಸ್ ಪರ ವಕೀಲ ಕಪಿಲ್ ಸಿಬಾಲ್ ಯಡಿಯೂರಪ್ಪ ಆಡಿಯೋವನ್ನು ಪ್ರಸ್ತಾಪ ಮಾಡಿದರು. ಆಪರೇಷನ್ ಕಮಲದ ಆಡಿಯೋ ಲೀಕ್ ಆಗಿದೆ, BSY ಆಡಿಯೋದ ಭಾಷಾಂತರ ಮಾಡಲಾಗಿದೆ, ಈ ಆಡಿಯೋವನ್ನು ಸುಪ್ರೀಂ ಕೋರ್ಟ್ ಸಾಕ್ಷ್ಯವಾಗಿ ಪರಿಗಣಿಸಬೇಕು ಅಂತೇಳಿ ಮನವಿಯನ್ನು ಮಾಡಿದರು. ಈ ಮನವಿಗೆ ಸ್ಪಂದಿಸಿರುವಂಥ ನ್ಯಾಯಮೂರ್ತಿಗಳು ಎಲ್ಲವನ್ನು ನಾಳೆ ಕೊಡಿ ಪರಿಶೀಲನೆ ಮಾಡೋಣ, ಈ ಬಗ್ಗೆ ಮುಖ್ಯ ನ್ಯಾಯಮೂರ್ತಿಗಳ ಬಳಿ ಚರ್ಚೆ ನಡೆಸಿ ಹೊಸ ಪೀಠದಲ್ಲಿ ವಿಚಾರಣೆ ನಡೆಸೋ ಬಗ್ಗೆ ಕೂಡ ತೀರ್ಮಾನ ತೆಗೆದುಕೊಳ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರಂತೆ. ಹೀಗಾಗಿ ಈಗ ಸರ್ಕಾರಕ್ಕೆ ಒಂದು ರೀತಿಯಂಥ ಆತಂಕ, ಮತ್ತೊಂದು ಕಡೆ ಅನರ್ಹರಿಗೆ ಏನಾಗುತ್ತೆ ಅನ್ನೋ ಅಂತ ಒಂದು ಆತಂಕ ಎದುರಾಗಿರುವಂಥದ್ದು. ಆಡಿಯೋ ಸಾಕ್ಷ್ಯವಾಗಿ ಪರಿಗಣಿಸಲು ಸುಪ್ರೀಂ ಕೋರ್ಟ್ ಸಮ್ಮತಿಯನ್ನು ಸೂಚಿಸಿರುವಂಥದ್ದು ಈಗ ನುಂಗಲಾರ ತುತ್ತಾಗಿದೆ. ಸಾಕ್ಷ್ಯವಾಗಿ ಪರಿಗಣಿಸಲು ನ್ಯಾಯಮೂರ್ತಿ ರಮಣ ನೇತೃತ್ವದ ಪೀಠ ಸಮ್ಮತಿಯನ್ನು ಸೂಚಿಸಿದೆ. ಕಾಂಗ್ರೆಸ್ ಪರ ವಕೀಲ ಕಪಿಲ್ ಸಿಬಾಲ್ ಅವರು ಈ ಒಂದು ವಿಚಾರವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಯಡಿಯೂರಪ್ಪ ಆಡಿಯೋ ವಿಚಾರವನ್ನು, ಆಪರೇಷನ್ ಕಮಲದ ಆಡಿಯೋ ಲೀಕ್ ಆಗಿದೆ, BSY ಆಡಿಯೋದ ಭಾಷಾಂತರ ಮಾಡಲಾಗಿದೆ, ಈ ಆಡಿಯೋವನ್ನು ಸುಪ್ರೀಂ ಕೋರ್ಟ್ ಸಾಕ್ಷ್ಯವಾಗಿ ಪರಿಗಣಿಸಬೇಕು ಅಂತೇಳಿ ಅವರು ಮನವಿಯನ್ನು ಮಾಡಿದರು. ಈ ಮನವಿಗೆ ನ್ಯಾಯಮೂರ್ತಿಗಳು ಸ್ಪಂದಿಸಿದ್ದಾರೆ. ಎಲ್ಲವನ್ನು ಕೂಡ ನಾಳೆ ಕೂಡಿ ಪರಿಶೀಲನೆ ಮಾಡೋಣ, ಮುಖ್ಯ ನ್ಯಾಯಮೂರ್ತಿಗಳ ಬಳಿ ಕೂಡ ಚರ್ಚೆ ನಡೆಸ್ತೀವಿ, ಹೊಸ ಪೀಠದಲ್ಲಿ ಇದರ ಬಗ್ಗೆ ವಿಚಾರಣೆ ನಡೆಸುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರಂತೆ. 17 ಅನರ್ಹ ಶಾಸಕರ ಎದೆಯಲ್ಲಿ ಈಗ ಡವಡವ ಹೆಚ್ಚಾಗ್ತಾ ಇರುವಂಥದ್ದು. ಆಪರೇಷನ್ ಕಮಲ ಕುರಿತು ಮುಖ್ಯಮಂತ್ರಿ ಯಡಿಯೂರಪ್ಪ ಮಾತನಾಡಿರುವಂಥ ಆಡಿಯೋ ಅವರಿಗೆ ಉರುಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಡಿಯೂರಪ್ಪ ಆಡಿಯೋವನ್ನು ಸಾಕ್ಷ್ಯವಾಗಿ ಪರಿಗಣಿಸಲು ಸುಪ್ರೀಂ ಕೋರ್ಟ್ ಒಪ್ಪಿಗೆಯನ್ನು ಸೂಚಿಸಿದೆ. ಬೆಂಚಿನ ಜಡ್ಜ್ ಹತ್ರ ಇದನ್ನ ತಗೊಳ್ಳಕ್ಕೆ ಹೇಳ್ತೀನಿ, ನೀವು ಏನಿದ್ದನ್ನು ರಿಟರ್ನ್ ಸಬ್ಮಿಷನ್ ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ಸುಪ್ರೀಂ ಕೋರ್ಟ್ ಅವರು ಈ ಒಂದು ಆಡಿಯೋ ವಿಡಿಯೋನ ಗಣನೆಗೆ ತಗೊಂಡು ಒಂದು ಐತಿಹಾಸಿಕ ತೀರ್ಪು ಕೊಡ್ತಾರೆ. ಅನರ್ಹ ಶಾಸಕರು ಸಂಪೂರ್ಣವಾಗಿ ಅನರ್ಹ ಆಗ್ತಾರೆ 15ನೇ ವಿಧಾನಸಭೆಯಲ್ಲಿ ಅಂತ, ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ಅದನ್ನ ಒಪ್ಕೊಂಡಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಈಗಾಗಲೇ ಒಪ್ಕೊಂಡಿದ್ದಾರೆ. ಅವ್ರು ಒಪ್ಕೊಂಡಿದ್ದಾರೆ ಏನು ಅಂತ ಹೇಳಿದ್ರೆ, ಈ ಸರ್ಕಾರ ಬೀಳ್ಸೋದಕ್ಕೆ ನಾವೇ ಕಾರಣರಾಗಿದ್ದೀವಿ, ಅದು ಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪನವರೇ ಕಾರಣ ಆಗಿದ್ದಾರೆ. ಅವರು ರಾಷ್ಟ್ರೀಯ ಅಧ್ಯಕ್ಷರಾದ ಅಮಿತ್ ಶಾ ಅವರ ಏನು ನೆರವಿನಿಂದ, ಅವರ ಗೈಡೆನ್ಸಿನಿಂದ ಅವರು ಇದನ್ನ ಈ ಒಂದು ಸರ್ಕಾರ ಬೀಳಿಸೋ ಪ್ರಯತ್ನ ಮಾಡಿದ್ದಾರೆ. ಸಂವಿಧಾನವನ್ನು ಉಲ್ಲಂಘನೆ ಮಾಡಿದ್ದಾರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತಂದಿದ್ದಾರೆ. ಇವತ್ತು ನಮಗೆ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಸಂಪೂರ್ಣ ನ್ಯಾಯ ಸಿಗುತ್ತಂತ ನಮಗೆ ವಿಶ್ವಾಸ ಇದೆ. ಅವರು ಒಪ್ಕೊಂಡು ಆದಮೇಲೆ ವಿಶೇಷವಾಗಿ ಕೋರ್ಟ್ ಅದನ್ನ ಗಮನದಲ್ಲಿ ತಗೊಳ್ತೀನಿ ಅಂತ ಹೇಳಿದ ಮೇಲೆ, ಸುಪ್ರೀಂ ಕೋರ್ಟ್ನಲ್ಲಿ 3 ಬೆಂಚಿನ ಮುಂದೆ ಅದು ಬರುತ್ತೆ ನಾಳೆ ಅಂತ ಹೇಳಿದ ಮೇಲೆ, ಜಡ್ಜ್ ಅವರು ಹೇಳಿದ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಇದರದ್ದು ಅಂತ್ಯ ಮಾಡಿ 3 ಬೆಂಚಿನ ಜಡ್ಜ್ ಹತ್ರ ಇದನ್ನ ತಗೊಳ್ಳಕ್ಕೆ ಹೇಳ್ತೀನಿ, ನೀವು ಏನಿದ್ದನ್ನು ರಿಟರ್ನ್ ಸಬ್ಮಿಷನ್ ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ಸುಪ್ರೀಂ ಕೋರ್ಟ್ ಅವರು ಈ ಒಂದು ಆಡಿಯೋ ವಿಡಿಯೋನ ಗಣನೆಗೆ ತಗೊಂಡು ಒಂದು ಐತಿಹಾಸಿಕ ತೀರ್ಪು ಕೊಡ್ತಾರೆ. ಅನರ್ಹ ಶಾಸಕರು ಸಂಪೂರ್ಣವಾಗಿ ಅನರ್ಹ